ಜಯಮಾಪ್ ತಾಲೂಕಿನ ಸ್ಟೇಷನ್ ರಸ್ತೆಯ ಸ್ಟೇಷನ್ ಹಿಲ್ ಆವರಣದಲ್ಲಿ ಭಾನುವಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಮುಖಂಡರ ಸಭೆ ಜರುಗಿತು. ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಬೆಳಗಾವಿ ಜಿಲ್ಲಾ ಹಾಗೂ ಎಲ್ಲ ತಾಲೂಕಾ ಪದಾಧಿಕಾರಿಗಳು ಮುಖಂಡರು ಭಾಗವಹಿಸಿದ್ದರು. ಸಭೆಯಲ್ಲಿ ಕರ್ನಾಟಕ ಪ್ರದೇಶದ ಕುರುಬ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಮಾತನಾಡಿ ನವೆಂಬರ್ 22 ರಂದು ಜರುಗುವ ಕನಕ ಜಯಂತಿಯನ್ನು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಬೆಳಗಾವಿ ಜಿಲ್ಲಾ ಶಾಖೆ ಮತ್ತು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಇವತ್ತು ರಾಯಬಾಗಪಟ್ಟಣದಲ್ಲಿ ಕುರುಬ ಸಂಘದ ಸಭೆಯನ್ನು ಕರೆದಿದ್ದೀವಿ. ಸಭೆಯ ಉದ್ದೇಶ ಸಮಾಜದ ಸಂಘಟನೆ ಬಗ್ಗೆ ಮುಂಬರುವ ಕನಕದಾಸ ಜಯಂತಿಯನ್ನು ಎಲ್ಲ ಕಡೆ ವಿಜೃಂಭಣೆಯಲ್ಲಿ ಆಚರಿಸಬೇಕು. ಆ ದೇಶದೊಳಗೆ ಸಭೆಯನ್ನು ಕರೆಯಲಾಗಿತ್ತು. ಯಾಕಂದರೆ ಕಳೆದ ಒಂದು ವರ್ಷದಿಂದ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಸಭೆಯನ್ನು ಕರೀಲಿಕ್ಕೆ ಆಗಿರಲಿಲ್ಲ. ಕೋವಿಡ್ ಕಾರಣದಿಂದ ನಾವು ಜಿಲ್ಲಾ ಸಂಘದ ಸಭೆಯನ್ನು ಬೇರೆ ಬೇರೆ ತಾಲೂಕಿನಲ್ಲಿ ಕರೀತೀವಿ. ಆ ರೀತಿಯಾಗಿ ರಾಯಬಾಗ ತಾಲೂಕಿನಲ್ಲಿ ಇವತ್ತು ಈ ಸಲ ಕರೆದಿದ್ದೇವೆ. ಸಭೆಯಲ್ಲಿ ಅನೇಕ ಜನ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಸನ್ಮಾನ್ಯ ವಿವೇಕರಾವ್ ಪಾಟೀಲ್ರಿಗೆ ಬೆಂಬಲವಾಗಿ ನಿರ್ಣಯ ಆಗಬೇಕು ಸಂಘದಲ್ಲಿ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ಬಾರಿ ಪಕ್ಷೇತರವಾಗಿ ವಿಧಾನ ಪರಿಷತ್ತಿಗೆ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ ಆಯ್ಕೆ ಆಗುವ ಪೂರ್ವಗಳು ಬೆಳಗಾವಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಮತ್ತು ಬೆಳಗಾವಿ ಜಿಲ್ಲಾ ಶಾಖೆಯ ಸಭೆಯನ್ನು ಕರೆದ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು ಮತ್ತು ಅದರ ಜೊತೆಗೆ ನಾವೆಲ್ಲರೂ ಒಕ್ಕಟ್ಟಿನಿಂದ 100% ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತಗೊಂಡಿದ್ವಿ. ಆದರೆ ಅವಾಗ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋಕ್ಕಾಗಲಿಲ್ಲ. ಅದಕ್ಕಾಗಿ ಅನೇಕ ರಾಜಕೀಯ ಮುಖಂಡರು ಮತ್ತು ಸಂಘ ಕೂಡಿ ಅವರನ್ನು ಪಕ್ಷೇತರರಾಗಿ ನಿಲ್ಲಬೇಕಂತಕ್ಕಂಥ ಒತ್ತಡವನ್ನು ಹಾಕಿ ಹೋಸಲ ಅವರು ಅತ್ಯಧಿಕ ಮತಗಳ ಅಂತರದಿಂದ ಪಕ್ಷೇತರರಾಗಿ ಆಯ್ಕೆಯಾಗಿದ್ದರು. ಆಯ್ಕೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ಸಹಸದಸ್ಯರಾಗಿ ಅವರು ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರ ಸುಪುತ್ರರಾದಂಥ ಪ್ರಣಯ ಅಣ್ಣ ಪಾಟೀಲ್ ಶ್ರೀಮತಿ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಮಾಡಿದರು. ಸೊ ಅದಕ್ಕಾಗಿ ಸನ್ಮಾನ್ಯ ವಿವೇಕಾನಂದ ಪಾಟೀಲ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಬೇಕಂತಕ್ಕಂಥ ಒತ್ತಡವನ್ನು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು KPCC ಕಾರ್ಯಾಧ್ಯಕ್ಷರು ಮತ್ತು ಎಂಕನಮಟ್ಟಿ ಶಾಸಕರಾದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೂ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಮತ್ತು ಮುಖಂಡರಿಗೆ ಈ ಸಭೆ ಮುಖಾಂತರ ನಾವು ಒಕ್ಕಟ್ಟಿನಿಂದ ಅವಿರೋಧವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ವಿವೇಕಾನಂದ ಪಾಟೀಲ್ರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು, ನಮ್ಮ ಸಮಾಜ ಸಂಪೂರ್ಣವಾಗಿ ತಮ್ಮ ಜೊತೆಗೆ ನಿರ್ಸರಿಸಿರತಕ್ಕಂಥ ನಿರ್ಣಯವನ್ನು ತಗೊಂಡು ಇವತ್ತು ಅದನ್ನು ನಾವು ಸಂಘದ ನಿರ್ಣಯ ಮಾಡಿ ತಮ್ಮ ಮುಂದೆ ಇರ್ತಾರೆ. ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಮಾಜಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬ ಸಂಘ ಕಾರ್ಯನಿರ್ದೇಶಕರು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಡಪ್ಪ ತೋಳೆನ್ನವರ್, ರಾಯಬಾಗ್ ತಾಲೂಕಾಧ್ಯಕ್ಷ ಶಿವಪುತ್ರ ಹಾಡ್ಕರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಭಗವಂತ್ ಬಂತಿ, ಪ್ರಕಾಶ್ ಡಂಗ್, ಸಿದ್ದಪ್ಪ ಮರಾಯಿ, ಭರಮಾ ಮಾಚಕ್ನೂರ್, ಬಾಬುರಾವ್ ವಾಗ್ಮೋರೆ, ಅಶೋಕ್ ಮೆಡಗುಡ್, ವಿನಾಯಕ್ ಬನ್ನಟ್ಟಿ, ನಸ್ಲಾಪುರೆ, ಸಿದ್ದಲಿಂಗ್ ದಳವಾಯಿ, ವಿಠಲ್ ಇಕಟ್ನವರ್, ಯಲ್ಲಪ್ಪ ಕುರುಬರ್, ಹನುಮಂತ್ ಉಪ್ಪಾರ್, ಪುಜೇರಿ, DD ಟೋಪಾಜಿ ಹಾಗೂ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು. ಸಂಜೀವ್ ಬಾಯ್ ಕುಡೆ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ರಾಯಬಾಗ್.